ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿ ಓದುತ್ತಿರುವವರು ಕೆಎಲ್ ಗೋಪಾಲಕೃಷ್ಣ, ನನ್ನ ಜೊತೆ ಇದ್ದಾರೆ ಮೋಹನ್ ಜೀವಿ. ಶಾಲಿವಾಹನ ಶಕೆ ಶ್ರೀ ಶಾರ್ವರಿ ನಾಮ ಸಂವತ್ಸರದ ಆಷಾಢ ಬಹುಳ ಏಕಾದಶಿ ದಿನವಾದ ಗುರುವಾರ 16/7/2020 ಮಳೆ ನಕ್ಷತ್ರ ಪುನರ್ವಸು. ಮುಖ್ಯಾಂಶಗಳು: ಪುನರ್ವಸು ಮಳೆ ಬಿರುಸು. COVID-19 ಸಾರ್ವಜನಿಕರಿಗೆ ತಾಲೂಕು ಆಡಳಿತದಿಂದ ಸೂಚನೆ. ತಾಲೂಕಿನಾದ್ಯಂತ ಮುಂಗಾರು ಮಳೆ ಚುರುಕಾಗಿದ್ದು ಬುಧವಾರ ಪುನರ್ವಸು ಮಳೆ ಆರ್ಭಟ ಹೆಚ್ಚಾಗಿದೆ. ಕಳೆದ 4 ದಿನದಿಂದ ಮಳೆ ಕುಂಠಿತವಾಗಿದ್ದು ಇದೀಗ ಮತ್ತೆ ಮಳೆಯಾಗುತ್ತಿದೆ. ಬೆಳಿಗ್ಗೆಯಿಂದ ಜಿಡಿ ಮಳೆಯಾಗುತ್ತಿದ್ದು ಮಧ್ಯಾಹ್ನ ನಂತರ ಒಂದೆರಡು ಮಳೆ ರಭಸವಾಗಿ ಸುರಿದಿದೆ. ಸತತವಾಗಿ ಸುರಿಯುತ್ತಿದ್ದ ಮಳೆಯಿಂದ ಸಾಮಾನ್ಯ ಜನಜೀವನಕ್ಕೆ ಅಲ್ಪಮಟ್ಟಿನ ತೊಂದರೆ ಉಂಟಾಗಿತ್ತು. ತುಂಗಾ ನದಿಯ ನೀರಿನ ಮಟ್ಟವೂ ಏರಿಕೆಯಾಗುತ್ತಿದ್ದು ಕೃಷಿ ಚಟುವಟಿಕೆ ಎಂದಿನಂತೆ ಇದ್ದರೂ ಅಡಿಕೆ ತೋಟಕ್ಕೆ ಬೋರ್ಡೋ ಸಿಂಪಡಣೆ ಇಂದು ಸಾಧ್ಯವಾಗಲಿಲ್ಲ. July 3 ಆರಂಭವಾಗುತ್ತಿದ್ದಂತೆ ಜೂನ್ನಲ್ಲಿ ಮೊದಲ ಬಾರಿ ಬೋರ್ಡೋ ಸಿಂಪಡಣೆ ಮಾಡಿದ್ದ ರೈತರು 2ನೇ ಅವಧಿಯ ಬೋರ್ಡೋ ಸಿಂಪಡಣೆಗೆ ಮುಂದಾಗಿದ್ದಾರೆ. ಭತ್ತದ ಬಿತ್ತನೆ ಕಾರ್ಯವು ಚುರುಕಾಗಿದ್ದು July ಅಂತ್ಯದ ವೇಳೆಗೆ ನಾಟಿ ಕಾರ್ಯ ಆರಂಭವಾಗುತ್ತದೆ. ಈಗಾಗಲೇ 80% ಬಿತ್ತನೆ ಕಾರ್ಯ ಮುಗಿದಿದ್ದು ಹೈಬ್ರಿಡ್ ತಳಿ ಬಿತ್ತನೆ ಮಾಡಲು ಇನ್ನೂ ಅವಕಾಶವಿದೆ. ಯಾಂತ್ರೀಕೃತ ನಾಟಿ ಕಾರ್ಯವನ್ನು ಕೆಲ ರೈತರು ಮಾಡುತ್ತಿದ್ದು ಬಹುತೇಕ ರೈತರು ಸಾಂಪ್ರದಾಯಿಕ ನಾಟಿ ಕಾರ್ಯ ಮಾಡುತ್ತಿದ್ದಾರೆ. ಯುವಜನಾಂಗ ಕೃಷಿಯತ್ತ ಒಲವು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಿವಿಧ ಉದ್ಯೋಗಕ್ಕೆ ತೆರಳಿದ್ದ ಯುವಕ ಯುವತಿಯರು ಇದೀಗ ಮನೆಗೆ ಬಂದಿದ್ದು ನಾಟಿ ಮಾಡದೇ ಇದ್ದ ಭತ್ತದ ಗದ್ದೆ ಸಾಗುವಳಿ ಮಾಡಲು ಮುಂದಾಗಿದ್ದಾರೆ. ಹೊನ್ನಾಳಿ ಗ್ರಾಮದಲ್ಲಿ ಗುಂಪು ರೈತರು ಒಟ್ಟಾಗಿ ಭತ್ತದ ಸಾಗುವಳಿ ಮಾಡಲು 30 ಎಕರೆ ಜಾಗವನ್ನು ಸಿದ್ಧಪಡಿಸುತ್ತಿರುವ ಬಗ್ಗೆ ವರದಿಯಾಗಿದೆ. COVID-19 ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸರ್ಕಾರ ಈಗಾಗಲೇ ನೀಡಿರುವ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಹಸೀಲ್ದಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೊರಗಿನಿಂದ ಊರುಗಳಿಂದ ಬಂದ ವ್ಯಕ್ತಿಗಳು ಮನೆಯಲ್ಲೇ ಇರುವಂತೆ ಸೂಚನೆ ನೀಡಬೇಕು. ಆರೋಗ್ಯ ವ್ಯತ್ಯಾಸ ಕಂಡುಬಂದಲ್ಲಿ ತಕ್ಷಣ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. August 16 ತಾಲೂಕು ವೈದ್ಯಾಧಿಕಾರಿಗಳೊಂದಿಗೆ ನಡೆಸಿದ ವಿಶೇಷ ಸಂದರ್ಶನ ಕಾರ್ಯಕ್ರಮವು ಶೃಂಗೇರಿ ನ್ಯೂಸ್ನಲ್ಲಿ ಬಿತ್ತರಗೊಳ್ಳಲಿದೆ. ಈಗ ಮೋಹನ್ ಅವರು ಮುಂದಿನ ಸುದ್ದಿಯನ್ನು ಓದಲಿದ್ದಾರೆ. ಮೆಣಸೆ ಗ್ರಾಮ ಪಂಚಾಯಿತಿಯ ಹೊಸತೋಟದ IS ಸಮೃದ್ಧ ದ್ವಿತೀಯ PUCಯಲ್ಲಿ %97 ಫಲಿತಾಂಶ ಗಳಿಸಿದ್ದಾರೆ. ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದ ಅವರು ವಿಜ್ಞಾನ ವಿಭಾಗದಲ್ಲಿ ಶಿಕ್ಷಣ ಪಡೆದಿದ್ದರು. ಗಣಿತ ಮತ್ತು ರಾಸಾಯನಶಾಸ್ತ್ರದಲ್ಲಿ %100 ಹಾಗೂ ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ %99 ಅಂಕ ಗಳಿಸಿದ್ದಾರೆ. ಇವರು ಲಯನ್ಸ್ನ ಮಾಜಿ ವಲಯಾಧ್ಯಕ್ಷ IA ಸತೀಶ್ ಮತ್ತು JCBM ಕಾಲೇಜಿನ ಉಪನ್ಯಾಸಕಿ ಶ್ವೇತಾರವರ ಪುತ್ರ. ಪಟ್ಟಣದ ಶಾರದಾನಗರದಲ್ಲಿರುವ ಬಾಳೆಮನೆ ಅಪಾರ್ಟ್ಮೆಂಟ್ ಎದುರು ನಿಲ್ಲಿಸಿದ್ದ ಹೀರೋ ಹೊಂಡಾ ಬೈಕ್ ಕಳುವಾಗಿದೆ ಎಂದು ನವೀನ್ ಎಂಬುವರು ಠಾಣೆಗೆ ದೂರು ಸಲ್ಲಿಸಿದ್ದಾರೆ. KA 18 EE 9284 ಮಾಹಿತಿ ಇದ್ದವರು ಸ್ಥಳೀಯ ಠಾಣೆಗೆ ತಿಳಿಸುವಂತೆ ವಿನಂತಿಸಲಾಗಿದೆ. ಶೃಂಗೇರಿ ನ್ಯೂಸ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಸುದ್ದಿ ಸಂಪಾದಕರು KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು. ರಾಜ್ಯದಲ್ಲಿ ಅತಿ ಹೆಚ್ಚು ಓದುಗರನ್ನು ಹೊಂದಿರುವ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಓದಿ ಪ್ರೋತ್ಸಾಹಿಸಿ. ಪ್ರತಿಕ್ರಿಯೆಗೆ ನೀಡುವವರು 9448883831ಗೆ ವಾಟ್ಸಪ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿ.